ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಒಂದು ಫೋರ್ಸ್ ಕ್ಯಾರವನ್ ಒಂದು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ. ಕ್ಯಾರವನ್ ನಾನು ಕಳಿಸಿದ್ದು ಹೇಳಿ ಮಾಡೋದು ಎಷ್ಟು ಸಮಯದ ನೋಡವ? 2010 ಅದು ಕಾರ್ಡ್ ಕಳಿಸಿ ನೋಡಿ ನಿಮ್ಮ ಮೊಬೈಲ್ ನಿಮ್ಮ ನೋಡಿದೆ ನೋಡಿದೆ 2010. ಇದು ಓನರ್ಶಿಪ್ ಎಷ್ಟು ಐತೆ ಇವಾಗ? ನಾನೇ ಫಸ್ಟ್ ಇದು ಕರ್ನಾಟಕದಾಗ ಕೇರಳದಲ್ಲಿ ಅವ್ರದಿತ್ತು, ನಾನೇ ಫಸ್ಟ್ ನಾನೇ ಇಲ್ಲಿ ತಗೊಂಡು ಈಗ ನಾವು ಫಸ್ಟ್ ಓನರ್ ಇದ್ದಂಗೆ ಅದು ಎಲ್ಲ ರೆಕಾರ್ಡ್. ಓಕೆ ಓಕೆ, ಈಗ ಕರ್ನಾಟಕ ನೀವು ಫಸ್ಟ್ ಗಡಿಯಲ್ಲಿ ಅಂದ್ರೆ ಚೇಂಜ್ ಆಗತ್ತಲ್ಲ, ನಂತರ ಚೇಂಜ್ ಆಗತ್ತಂತೆ. ಇವಾಗ ನೆಕ್ಸ್ಟ್ ನಿಮ್ಮ ಕೆ ಆಗ್ತದಲ್ಲ ಅದು? ಹಾ, ಕೆ ಆಗುತ್ತೆ. ಒಂದ್ ತಿಂಗಳ ನಂತರ ಬಂದು ಚೇಂಜ್ ಮಾಡ್ಕೊಡ್ತೀವಿ ಅಂದಿದ್ರು ಅವ್ರು ಅಷ್ಟೇ. ಆದ್ರೆ ಫಸ್ಟ್ ಮಾಡಕ್ ಬರಲ್ಲ ಅಂತೆ ಅವ್ರು, ಅವ್ರ ರೂಲ್ ಪ್ರಕಾರ. ಅದಕ್ಕೆ ಅವ್ರು ಫಸ್ಟ್ ಅದೇ ಇರುತ್ತಾರೆ, ಆದ್ರೆ ನಿಮ್ಮ ಹೆಸರಲ್ಲಿ ಆಗ್ಬಿಡ್ತೀವಿ, ಕರ್ನಾಟಕ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ಟಿರಿ ಅಂತಂದ್ರೆ ಎಲ್ಲ ರೆಸಿಟ್ ಗಿಸಿಟ್ ಎಲ್ಲ. ಇದು ಎಫ್ ಸಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಲ್ಲ, ಇನ್ಸೂರೆನ್ಸ್ ಎಲ್ಲ 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 ಪದ್ಧತಿ ಅದ, ಏನೋ ತೊಂದರೆ ಇಲ್ಲ ಅದರಲ್ಲೆಲ್ಲ. ಇದೆ ನೋಡ್ರಿ, ಆ ಕಾರ್ಡಲ್ಲೇ ಎಲ್ಲ ಎಂಟ್ರಿ ಕೊಟ್ಟಿದ್ದಾನೆ, ಲೈಫ್ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾರೆ. ನಮಗೆ ನಮ್ ಕಾರ್ ಗೀರ್ ಹೆಂಗಿರ್ತಾವ ಸೇಮ್ ಟೈಪ್ ಇದ್ದಂಗ. ಈಗ ಇದು ಕರ್ನಾಟಕದಲ್ಲಿ ಟಿ ಟಿ ಕೊಡಲ್ಲ, ನಮಗ್ ಕೊಟ್ಟಿದ್ದಾರೆ ಗುರುಗಳು ಅಂತ ಹೇಳಿ. ಅದಕ್ಕೆ ನಮ್ಮ ರಾಜ್ಯದಾಗ ಇಲ್ಲ, ಎಲ್ಲ ಎಲ್ಲೋ ಬೋರ್ಡ್ ಯಾವ್ದಿದ್ರು ಅಂತಾದ ನಮ್ಗೆ ಅದು ಸ್ವಂತ ಓನ್ ವೆಹಿಕಲ್ ಅಂತ ಹೇಳಿ ಕೊಟ್ಟಾರ. ಈಗ ಅದು ತಗೊಂಡವ್ರಿಗೆ ಬಾಳ ಯೂಸ್ ಐತಿ. ಒಳಗಡೆ ಎಲ್ಲಾ ಫಾರಿನ್ ಮಾಲ್ಸ್ ಇದೆ, ಒಲ್ಲ ಟಿವಿ ಗಿವಿ ಎಲ್ಲ ಇದೆ, ಎಲ್ಲ ಫಾರಿನ್ ಐಟಮ್. ಬಾತ್ರೂಮ್ ಬಹಳ ಚೆನ್ನಾಗಿದೆ, ಎಲ್ಲ ಸ್ಟೀಲ್ ಗೀಲ್ ಕವರೇಜ್ ಒಳಗೆ. ಆಮೇಲೆ ವಾಶ್ ಮಷಿನ್ ಅದ, ಮುಖ ತೊಳಿಲಿಕ್ಕೆ, ಬಟ್ಟೆ ಹಾಕ್ಲಿಕ್ಕೆ ಎಲ್ಲ ಇದು ಇದೆ, ಹ್ಯಾಂಗರ್ ಇದೆ, ಪ್ಲಸ್ ಕನ್ನಡಿ ಇದೆ, ಪ್ಲಸ್ ಮತ್ತೆ ಡ್ರೆಸ್ ಮಾಡ್ಕೊಳಕ್ ಒಂದ್ ದೊಡ್ಡ ಕನ್ನಡಿ ಇದೆ ಡೋರ್ಗೆನ. ಏನ್ರಿ ಅವ್ ಡೋರ್ಸ್ ಎಲ್ಲ ಲಿಫ್ಟ್ ನಾಗ ಹೆಂಗ್ ಬರ್ತಾವ ಕರೆಗಳು ಹಂಗ್ ಬಂದು ಮುಚ್ಕಂತಾವ. ಏನ್ರಿ ಆಮೇಲೆ ಡಬಲ್ ಎಸಿ ಅದ, ಎಲ್ಲಾ ರನ್ನಿಂಗ್ ಅದಾವ, ಯಾವ್ದು ಏನು ಮುಚ್ಚೆ ನೋಡಿದ್ರೆ ನೀವು ಆಶ್ಚರ್ಯ ಪಡಂಗ ಐತಿ ಗಾಡಿ. ಅದು ಎಲ್ಲ ಕೋಟಿ ಗಟ್ಲೆ ಖರ್ಚು ಮಾಡಿ ಮಾಡಿಸಿದ್ದು, ನಮ್ಗೆ ಸವಿ ಕೊಟ್ರ ನಾವು ಮತ್ತೆ ಒಂದೊಮ್ಮೆ ಸವಿ ಮ್ಯಾಗ ದಾಟ್ಸಾಕತ್ತೀವಿ ಅಷ್ಟೇ, ಏನು ಇಲ್ಲ. ನೋಡಿದ್ರೆ ಆಶ್ಚರ್ಯ ಪಡಂಗ ಐತಿ. ಕೇರಳದ ಅದು ಜಯರಾಮ್ ಅಂತ ಹೇಳಿ ಫಿಲ್ಮ್ ಆಕ್ಟರ್ ನೋಡಿರ್ತೀನಿ, ಶಿವರಾಜ್ ಕುಮಾರ್ ಜೊತೆ ಇರ್ತಾನೆ ಜಯರಾಮ್ ಅಂತ ಫಿಲ್ಮ್ ಆಕ್ಟರ್. ಜಯರಾಮ್ ಹೌದು ಹೌದು. ಇವಾಗ ಗಾಡಿ ಎಲ್ಲ ಐತೆ ಇದು ಹೇಳ್ರಿ? ಅದು ಗಾಡಿ ಬಾಳ ದುಬಾರಿ ಐತ್ರಿ. ಈಗ ಸದ್ಯ ಹಾವೇರಿ ಹತ್ರ ಗೊತ್ತಲ್ಲ ಅಂತ ಹೇಳಿದ್ನಲ್ಲ, ಹಾವೇರಿ ಗೊತ್ತಲ್ಲ. ಹಾ ಗೊತ್ತಲ್ಲ, ಹಾವೇರಿಗೆ 27 ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಿಮ್ಮ ಮಠಕ್ಕೆ. ಹಾ, ನಮ್ಮ ಮಠಕ್ಕೆ. ಅಮೌಂಟ್ ಗೊತ್ತಲ್ಲ ಅಂತ ಗ್ರಾಮ. ಏನ್ರಿ ಗುರು, ಇದು ಅಮೌಂಟ್ ಎಷ್ಟು ಹೇಳ್ತಿದ್ರಿ ಗಾಡಿ? 16 ಹೇಳಿವ್ರಿ. 16 ಲಕ್ಷ ಹೇಳ್ತಿದ್ರ? 16 ಲಕ್ಷ ಹೇಳ್ತಾ ಇದೀವಿ. ಏನ್ರಿ, ನಾವ್ 14 ತಂದಿವಿ, ಮತ್ತೆ 1.5 ಲಕ್ಷ ಟ್ಯಾಕ್ಸ್ ಕಟ್ಟಿ ಅದನ್ನೆಲ್ಲ ಆಕಾರ ಮಾಡಿದ್ವಿ. ಆಮೇಲೆ ಹೊಸ ಟೈರ್ ಟೂಬ್ ಹಾಕ್ಸಿದ್ವಿ, ಎಲ್ಲಾ ದುಬಾರಿ ಖರ್ಚಿಂದ ಐತ ಅದ ಗಾಡಿ. ಇನ್ ನಾವೇನಪ್ಪ, ನಮ್ ಬಂದಷ್ಟು ಖರ್ಚು, ನಾವ್ ಲಾಭದವರಲ್ಲ, ಯಾವ್ದು ಬಿಸ್ನೆಸ್ ಅಲ್ಲ. ನಮ್ಗೇನು ಬಂದ್ ರೊಕ್ಕ ಬಂದ್ರೆ ಸಾಕು, ಖರ್ಚು ಮಾಡಿದ್ದು ಅಂತೀವಿ ನಾವು ಅಷ್ಟೇ, ಬಿಟ್ಟು ಮತ್ತೇನಿಲ್ಲ. ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೇನೆ ಬೇಕಾದ್ರೆ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದೌದು. ಓಕೆ ಗುರುಗಳೇ, ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಚಾನೆಲ್ ಅಂದ್ರೆ ಸ್ವಲ್ಪ ಸ್ಪೆಷಲ್ ವೆಹಿಕಲ್, ಸ್ಪೆಷಲ್ ವೆಹಿಕಲ್, ಯಾರು ನೋಡಿದ್ರೆ ಮನ್ಸ್ ಮಾಡಂತ ಗಾಡಿ. ಏನ್ರಿ, ಇನ್ನೇನಾದ್ರು ಕೋಟಿ ಖರ್ಚಿಂದ್ರಿ ಅವ್ರಲ್ಲ, ಅದ 40 ಲಕ್ಷ ಬರೀ ಚೆಸ್ ಬೀಳ್ತದ್ರಿ. ಅಂತ ತಗೊಂಡು ಕೋಟಿ ಗಟ್ಟಲೆ ಖರ್ಚು ಮಾಡಿ ಫಾರಿನ್ ಸಾಮಾನ್ ತರಿಸಿ ಹಾಕಿಸಿ ಮಾಡಿದ್ದು, ಅದ್ ಹೇಳಿ ಮಾಡಿಸಿದ್ದು. ಹೌದಾ? ಹಿಂಗಾಗಿ ನಮಗ ಅದು ಯೂಸ್ ಆಗ್ತಾ ಇಲ್ಲ, ಅದಕ್ಕೆ ಕೊಡಕತ್ತೀವಿ. ಇಲ್ಲಕ್ಕೆ ನಾವೇ ನಮ್ ಕಾರ್ದಾರೆ, ಹಿಂಗಾಗಿ ಅದು ನಮ್ಗೆ ಹೆವಿ ಅನ್ಸ್ಬಿಡತ್ತ, ಒಬ್ಬ ಡ್ರೈವರ್ನೇ ಬೇಕು ಅದಕ್ಕೆ, ಅನ್ನೋದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ಟಿವಿ. ಓಕೆ ಗುರುಗಳೇ, ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡಿ ಗುರುಗಳೇ. ಅವಶ್ಯ ಕೊಡ್ತೀವಿ. ಹಾ ರೀ.